ಸ್ಪೆಷಲ್ ಬ್ರ್ಯಾಂಡ್ ಅಲ್ಲ, ಎಲ್ಲರಿಗೂ ಎಲ್ಲಿ ತರಕಾಗತ್ತಿಲ್ಲ, ಒಂದು ಪಾಸ್ಪೋರ್ಟ್ಗೆ ಎರಡೇ ಸಿಗೋದು. ಇಲ್ಲ, ಸಿನಿಮಾ ಎಲ್ಲ ಚೆನ್ನಾಗಾಗಲಿ, ಇಡೀ ಎಲ್ಲ ಅಭಿಮಾನಿಗಳ ಜೊತೆ ಖಂಡಿತ ಸೆಲೆಬ್ರೇಟ್ ಮಾಡ್ತೀವಿ ಸರ್. ಬರೀ ಇದು ರೌಡಿಸಮ್ ಮಾತ್ರ ಇರುತ್ತಾ, ಲವ್ ಸ್ಟೋರಿನೂ ಇರುತ್ತಾ ಸರ್? ಲೈಫ್ ಒಂದ್ಮೇಲೆ ಎಲ್ಲ ಇರುತ್ತೆ. ರೌಡಿಗಳಿಗೆ ಲವ್ ಸ್ಟೋರಿ ಇರಲ್ವಾ, ಅಥವಾ ಫ್ಯಾಮಿಲಿ ಇರಲ್ವಾ, ಅವ್ರದ್ದು ಒಂದು ಬದುಕಿರುತ್ತಲ್ಲ. ಸೊ ಹಾಗಾಗಿ ಎಲ್ಲವೂ ಇರುತ್ತೆ. ಬಟ್ ಅದನ್ನು ಮೀರಿದ ಸಂದೇಶಗಳು ಕೂಡ ಇದ್ದೇ ಇರುತ್ತೆ. ಯಾಕಂದರೆ ಶ್ರೀಧರ್ ಅವ್ರ ರೈಟಿಂಗ್ ಇದೆ ಅಂದಮೇಲೆ ಒಂದು ಏನಾದರೂ ಒಂದು ಫಿಲಾಸಫಿ ಇರಲೇಬೇಕಲ್ಲ. ಸರ್, ಅಭಿಪಿ ಸಾಂಗ್ ರಿಲೀಸ್ ಆಗಿದೆ ನೆನ್ನೆ, ಸೊ ತುಂಬ ಜನಕ್ಕೆ ಇಷ್ಟ ಆಗಿದೆ, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಖುಷಿಯಾಗಿದೆ. ನಂದು ಬಡವ ರಸ್ಕಲಲ್ಲಿ ಏನೋ ಉಡುಪಿ ಹೋಟ್ಲು ಹಿಟ್ ಆಗಿತ್ತು, ನಾನು ಬರೆದಿದ್ದು ಆಗಾಗ ನೆನಪಾಗುತ್ತೆ, ಸೂಪರ್ ಹಿಟ್ ಆಗಿತ್ತು. ಇವಾಗ ಹಬೀಬಿನೂ ತುಂಬ ಚೆನ್ನಾಗಿ ಇಷ್ಟಪಡ್ತಿದ್ದಾರೆ, ಸಾಂಗ್ ಕೂಡ ನಮ್ಮ ಚರಣ್ ರಾಜ್ ಅವ್ರ ಮ್ಯೂಸಿಕ್ ತುಂಬ ಚೆನ್ನಾಗಿ ಇಷ್ಟಪಡ್ತಿದ್ದಾರೆ, ಜೊತೆಗೆ ಸಾಹಿತ್ಯ ಕೂಡ ತುಂಬ ಚೆನ್ನಾಗಿ ಇಷ್ಟಪಡ್ತಿದ್ದಾರೆ. ಸೊ ತುಂಬ ಖುಷಿ ಹಬೀಬಿ ಸಾಂಗ್ ಬಗ್ಗೆ. ಫಾರಿನ್ ಹೋಗಿದ್ದು ಒಂದು ರಾಜ್ ಕಪ್ಗೆ ಅಂತ ಹೋಗಿದ್ದೆ, ಅದಾದಮೇಲೆ ಯುರೋಪ್ಗೆ ಹೋಗಿದ್ದು. ಅಂದರೆ ಇದು ಟೂರು ಅಂತ ಹೋಗಿದ್ದಲ್ಲ, ಯಾಕೆಂದರೆ ನನಗಿರೋ ಈಗ ರಿಲೀಸ್ ಟೆನ್ಷನ್ ಇದರಲ್ಲೆಲ್ಲ ಟೂರ್ ಮಾಡೋಕ್ಕಾಗಲ್ಲ. ಬಟ್ ಕೆಲವೊಂದು ಸರಿ ಏನಾಗುತ್ತೆ, ನಮ್ಮ ಬದುಕಲ್ಲಿ ನಮ್ಮ ಕಷ್ಟಕಾಲದಲ್ಲಿ ತುಂಬ ಜನ ಜೊತೆಗೆ ನಿಂತಿರ್ತಾರೆ. ಆ ಥರದ್ದೊಂದು ಜೀವನ ಯುರೋಪಲ್ಲಿ ನೋಡಬೇಕಾಗಿತ್ತು. ಮ್ಯೂನಿಕಲ್ಲಿ ಅವರು ಅಲ್ಲಿಯ ದೊಡ್ಡ ಸ್ಟೇಜ್ ಡೈರೆಕ್ಟ್ರು ಸ್ಟುಕಲ್ ಅಂತೇಳಿ, ಅವರು ನನ್ನ ಜೊತೆ ನನ್ನ ಸ್ಟ್ರಗ್ಲಿಂಗ್ ಲೇಸಲ್ಲೆಲ್ಲ ಮಾರಲ್ ಸಪೋರ್ಟ್ ಆಗಲಿ ಅಥವಾ ಒಂದು ಧೈರ್ಯ ಕೊಟ್ಟು ನಿಂತಿದ್ದಂಥ ಮನುಷ್ಯ ಅವರು. ಸುಮ್ಮ 2007ರಲ್ಲೇ ನನ್ನ ಫ್ರೆಂಡ್ಸ್ನೆಲ್ಲ ನಾಟಕಕ್ಕೋಸ್ಕರ ಜರ್ಮನಿ ಕರೆಸ್ಕೊಂಡಿದ್ದವರು. ಅವ್ರದ್ದೊಂದು ನಾಟಕ ನೋಡಲೇಬೇಕಿತ್ತು. ಆ್ಯಂಡ್ ಅದಲ್ಲದೆ ಅವ್ರಿಗೂ ಕೂಡ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು. ಸೊ ಈ ಹಂಗಾಗಿ ನಾನು ಅಲ್ಲಿವರೆಗೂ ಹೋದವನ್ನ ಅಲ್ಲಿ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರಲೇಬೇಕಿತ್ತು. ಆ ಕಾರಣಕ್ಕೆ ಹೋದೆ ಅಷ್ಟೇ.